ವಾರ್ತೆಗಳ ಪ್ರಾಯೋಜಕರು ಕೆಬಿಎನ್ ಎಜುಕೇಶನ್ ಅಕಾಡೆಮಿ ಸಿಂಧನೂರು. ನಮಸ್ಕಾರ, ವೈಭವ ಸುದ್ದಿಗೆ ಸ್ವಾಗತ. ಇದೀಗ ಮುಖಾಂಶಗಳು. ಸಿಂಧನೂರು ತಾಲೂಕಿನ ಬಂಗಾಳಿ ನಿವಾಸಿಗಳಿಗೆ ಕೇಂದ್ರ ಸರ್ಕಾರದ ಹೊಸ ವರ್ಷಕ್ಕೆ ಪೌರತ್ವದ ಉಡುಗೊರೆ, ಸಂಸದ ಕರಡಿ ಸಂಗಣ್ಣ. ರೈತರಿಗೆ, ಬಡ ಕುಟುಂಬಗಳಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ತೊಂದರೆ, ಶಾಸಕ ಬಾದರ್ಲಿ ಅಂಪನಗೌಡ. ಕೃಷಿ ಮತ್ತು ಕೃಷಿಕರ ಕಷ್ಟ ನೀಗಿಸುವುದಕ್ಕೆ ಯಾವುದೇ ಸರ್ಕಾರ ಮುಂದಾಗುತ್ತಿಲ್ಲ, ಶಾಸಕ ಕೆಎಸ್ ಪುಟ್ಟಣಯ್ಯ. ಅಲಬ್ಲೂರು ಗ್ರಾಮದಲ್ಲಿ ಹುಟ್ಟುಗುರು ತಾತವರ 152ನೇ ಪುಣ್ಯತಿಥಿ ಅದ್ದೂರಿಯಾಗಿ ಆಚರಣೆ. ವಾರ್ತೆಗಳ ವಿವರ. ಸುಮಾರು 48 ವರ್ಷಗಳಿಂದ ಭಾರತದಲ್ಲಿದ್ದರೂ ಪೌರತ್ವದಿಂದ ವಂಚಿತರಾಗಿದ್ದ ಸಿಂಧನೂರು ತಾಲೂಕಿನ ಬಂಗಾಳಿ ನಿವಾಸಿಗಳಿಗೆ ಕೇಂದ್ರ ಸರ್ಕಾರ ಹೊಸ ವರ್ಷಕ್ಕೆ ಪೌರತ್ವ ಉಡುಗೊರೆ ನೀಡಿದೆ ಎಂದು ಸಂಸದ ಕರಡಿ ಸಂಗಣ್ಣ ಹೇಳಿದರು. ಸಿಂಧನೂರು ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1971ರಲ್ಲಿ ನಿರಾಶ್ರಿತರಾಗಿ ಸಿಂಧನೂರು ತಾಲೂಕಿನಲ್ಲಿ ಪುನರ್ವಸತಿ ಪಡೆದಿದ್ದರು. ತದನಂತರ ಹಲವಾರು ಜನರು ಧಾರ್ಮಿಕ ದೌರ್ಜನ್ಯಕ್ಕೊಳಗಾಗಿ ತಮ್ಮ ಬಂಧುಗಳನ್ನು ಹಿಂಬಾಲಿಸಿ ಬಂದಿದ್ದರು. ಆ ರೀತಿ ವಲಸೆ ಬಂದ 1986 ಕುಟುಂಬಗಳಲ್ಲಿ 18,371 ಜನರಿಗೆ ಪೌರತ್ವ ಸಿಕ್ಕಿದೆ. ಕೇಂದ್ರ ಸರ್ಕಾರ December 23ರಂದು ನಾಗರಿಕತೆ ನಿಯಮಗಳಲ್ಲಿ ಸೂಕ್ತ ಬದಲಾವಣೆ ತಂದು ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದೆ ಎಂದರು. ರಾಜ್ಯ ಸರ್ಕಾರದ ಪೌರತ್ವ ಪಡೆಯಲು ಆರ್ಎಚ್ ಕಂಪನಿಯ 2, 3, 4 ಮತ್ತು 5 ನಿವಾಸಿಗಳು ಸತತವಾಗಿ ಹೋರಾಡುತ್ತಾ ಬಂದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಪೌರತ್ವಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರು ಮಾಡಿತ್ತು. ಈ ಹಿಂದೆ ಸಂಸದರಾಗಿದ್ದ ಕೆ ವಿರೂಪಾಕ್ಷಪ್ಪ ಮತ್ತು ಶಿವರಾಮಗೌಡರು ಬಂಗಾಳಿ ಕಾಮ್ ನಿವಾಸಿಗಳ ನಿಯೋಗದೊಂದಿಗೆ ಹಿಂದಿನ ಸರ್ಕಾರದಿಂದ ಕೇಂದ್ರ ಸಚಿವರ ಗಮನ ಸೆಳೆದಿದ್ದರು. ಕಳೆದ 2.5 ವರ್ಷಗಳಿಂದ ಸಂಸದ ಪ್ರಹ್ಲಾದ್ ಜೋಶಿ, ಸಚಿವ ಅನಂತಕುಮಾರ್ ಅವರ ಸಹಕಾರದಿಂದ ಕೇಂದ್ರ ಗೃಹ ಸಚಿವರ ಗಮನ ಸೆಳೆಯುವ ಮೂಲಕ ಬಂಗಾಳಿಗರ ಬಹುದಿನದ ಬೇಡಿಕೆಗೆ ನ್ಯಾಯ ಸಿಕ್ಕಿದೆ ಎಂದು ಸಂಗಣ್ಣ ಕರಡಿ ವಿವರಿಸಿದರು. ಬಂಗಾಳಿ ಕ್ಯಾಂಪ್ಗಳನ್ನು ಪುನರ್ ನಾಮಕರಣ ಮಾಡಲಾಗಿದೆ. ಆರ್ಎಚ್ No. 2 ಕ್ಯಾಂಪ್ ಅನ್ನು ಸರ್ವಜ್ಞಪುರ, ಆರ್ಎಚ್ No. 3 ಕ್ಯಾಂಪ್ ಅನ್ನು ರವೀಂದ್ರನಗರ, ಆರ್ಎಚ್ 4 ಕ್ಯಾಂಪ್ ಅನ್ನು ವಿವೇಕಾನಂದಪುರ, ಆರ್ಎಚ್ No. 5 ಕ್ಯಾಂಪ್ ಅನ್ನು ರಾಮಕೃಷ್ಣಪಲ್ಲಿ ಎಂದು ಹೆಸರಿಸಲಾಗಿದೆ. ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಯಾದ ಅಮೃತ ಶುಟಿ ಯೋಜನೆಗೆ ಸಿಂಧನೂರು ಹಾಗೂ ಕೊಪ್ಪಳ ನಗರವನ್ನು ಸೇರಿಸಲು ಪ್ರಸ್ತಾವನೆ ಸಿದ್ಧಪಡಿಸಲಾಗುತ್ತದೆ. ಯೋಜನೆ ನಿಯಮಾನುಸಾರ 1 ಲಕ್ಷ ಜನಸಂಖ್ಯೆ ಹೊಂದಿರಬೇಕು. ಸಿಂಧನೂರಲ್ಲಿ 82,000 ಜನಸಂಖ್ಯೆ ಇದ್ದು ನಗರದ ಸುತ್ತಮುತ್ತಲ 7 ಕಿಲೋಮೀಟರ್ ವ್ಯಾಪ್ತಿಯ ಸಣ್ಣ ಗ್ರಾಮಗಳನ್ನು ನಗರ ವ್ಯಾಪ್ತಿಗೆ ಸೇರಿಸಲು ಜಿಲ್ಲಾ ಉಸ್ತುವಾರಿ ಸಚಿವರ ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಲಾಗಿದೆ ಎಂದರು. ಬಹಳ ದಿವಸದ ಹಿಂದಿನ ದಿನದಿಂದಲೂ ಕೂಡ, ಅಂದರೆ ಸುಮಾರು 40 ವರ್ಷಗಳಿಂದ ಕೂಡ, ಒಂದು ಸತತ ಪ್ರಯತ್ನವನ್ನು ಆರ್ ಎಚ್ ಕ್ಯಾಂಪ್ ಏನು ರಿಹ್ಯಾಬಿಟೇಷನ್ ಕ್ಯಾಂಪ್ ಇರ್ತಕ್ಕಂಥದ್ದು ನಮ್ಮ ಸಿಂಧನೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಆ ಸಂದರ್ಭದಲ್ಲಿ 8,000 ಜನ ವಲಸೆ ಬಂದಿರತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅವರಿಗೆ ಇವತ್ತು ಒಂದು ಅವರು ತಮ್ಮ ಡಿಮ್ಯಾಂಡ್ಗಾಗಿ ಭಾಳ ದಿವಸದಿಂದನೂ ಕೂಡ ಸಿಟಿಜನ್ಶಿಪ್ ನಮಗೆ ಬೇಕು, ನಾವು ಇಂಡಿಯಾದಲ್ಲಿ ವಾಸ ಮಾಡ್ತಾ ಇದ್ದೇವೆ, ಅದು ಒಂದು ಸಿಟಿಜನ್ಶಿಪ್ ಸಿಕ್ಕರೆ ನಮಗೊಂದು ಆತ್ಮಕ್ಕೆ ತೃಪ್ತಿ ಇದೆ ಅನ್ನೋದು ಒಂದು ಭಾವನೆ ಇತ್ತು. ಇವತ್ತು ನಮ್ಮ ಭಾರತಕ್ಕೆ ಏನು ಭಾರತ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಅಂತ ರಾಜನಾಥ್ ಸಿಂಗ್ ಅವರ ಈ ಒಂದು ಬೇಡಿಕೆಯನ್ನು ನಾವು ಮತ್ತು ನಮ್ಮ ಕ್ಯಾಂಪಿನ ಮುಖಂಡರು ಕೂಡ ನಮ್ಮ ಹಿರಿಯರ ಅಂತ ರಷ್ಯನು ಮತ್ತು ಮೇಸ್ತ್ರಿ ಅವರು, ಇನ್ನೂ ಕೆಲವು ಜನ ಡೆಲ್ಲಿ ಕೂಡ ಅವರು ಆಗಮಿಸಿದರು ತಂಡ ತೆಗೆದುಕೊಂಡು. ನಾವು ನಮ್ಮ ಕೊಲಾಸಿಸಿರೋರು ಮತ್ತು ನಮ್ಮ ಶಂಕರಪ್ಪನವರು ಕೂಡ ಆ ದಿವಸ ಇದ್ದರು. ನಮ್ಮ ಯಾರು ನಮ್ಮ ಪಾರ್ಟಿಯ ಸೆಕ್ರೆಟ್ರಿ ಅಂತ ರಾಜ್ಯ ಸೆಕ್ರೆಟ್ರಿ ಆದಂಥವು ಆ ದಿವಸ ನಾವು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಸಂಸದರು, ಯಾರು ಹುಬ್ಬಳ್ಳಿ ಧಾರವಾಡ ಸಂಸದರು, ನಾನು ಮತ್ತು ನಮ್ಮ ಎಲ್ಲ ನಾಯಕರು ಕೂಡ ಒಳಗೊಂಡು ಇವತ್ತು ಅನಂತಕುಮಾರ್ನವರು ಕೂಡ ಭೇಟಿ ಮಾಡಿದ್ವಿ. ಅದರ ಜೊತೆಗೆ ರಾಜನಾಥ್ ಸಿಂಗ್ ಅವ್ರನ್ನ ಕೂಡ ಮತ್ತು ಭೇಟಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಕೇಂದ್ರ ಸರ್ಕಾರ ಕೂಡ ಒಂದು
ಈ ಒಂದು ಬೇರೆ ಬೇರೆ ದೇಶದಿಂದ ವಲಸೆ ಬಂದಿರತಕ್ಕಂಥ ಒಂದು ಬಂಗ್ಲಾದೇಶ ಇರ್ಬೋದು, ಇನ್ನೊಂದು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ, ಈ ಮೂರು ಕಂಟ್ರಿಯಿಂದ ಬಂದಿರತಕ್ಕಂಥ ಭಾರತದಲ್ಲಿ ಏನು ನೆಲೆಸಿದ್ದಾರೆ ಅವರಿಗೆ ಒಂದು ಸಿಟಿಜನ್ಶಿಪ್ ಅನ್ನು ಕೊಡ್ತಕ್ಕಂಥದ್ದನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ಹರ್ಷದಾಯಕ ವಿಷಯ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ರೈಲ್ವೆ ಬಳಕೆದಾರ ಸಲಹಾ ಸಮಿತಿ ಸದಸ್ಯ ಕೊಲ್ಲಾ ಶೇಷಗರಾವ್, ಜಿಲ್ಲಾ ಪಂಚಾಯತ್ ಸದಸ್ಯ ಅಮರೇಗೌಡ ವಿರುಪಾಪುರ್, ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ರಾಜ್ಯ ಘಟಕದ ಕಾರ್ಯದರ್ಶಿ ಎಂ ದೊಡ್ಡಬಸವರಾಜ್, ಮುಖಂಡರಾದ ಮಧುರಾಜ್ ಆಚಾರ್, ಆರ್ ಬಸನಗೌಡ ತುರುವಾಳ್, ರಂಗನಗೌಡ ಅಡಿವೆಪ್ಪ, ಶಂಕರಗೌಡ ಜೋಳದರಾಸಿ, ನಗರಸಭೆ ಸದಸ್ಯರಾದ ನಾಗಪ್ಪ ಗಿರಿಜಾಲಿ, ಲಿಂಗರಾಜ್ ಹೂಗಾರ್, ಗಂಗಾಧರ್ ಹೂಗಾರ್, ಸಿದ್ದರಾಮೇಶ, ಸುಬ್ಬಾರಾವ್, ನಾಗರಾಜ್ ಮುಂತಾದವರಿದ್ದರು. ನವೆಂಬರ್ 8 ದೇಶಾದ್ಯಂತ 1,500 ಮುಖಬೆಲೆಯ ನೋಟು ರದ್ದತಿಯಿಂದ ರೈತರಿಗೆ, ಬಡ ಕುಟುಂಬಗಳಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ತೊಂದರೆಯಾಗಿದೆ ಎಂದು MSIL ಅಧ್ಯಕ್ಷ ಶಾಸಕ ಅಂಪನಗೌಡ ಬಾದಲಿ ಹೇಳಿದರು. ಅವರು ನಗರದ ರೈತ ಸಮುದಾಯ ಭವನದಲ್ಲಿ ಅಮಲರ ಸಂಘದಿಂದ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅಮಲರಿಗೆ ಟೋಕನ್ಗಳನ್ನು ವಿತರಣೆ ಮಾಡಿ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಕಪ್ಪು ಹಣ ಭ್ರಷ್ಟಾಚಾರ ವ್ಯವಸ್ಥೆಗೆ ತಡೆಗಟ್ಟುವುದು ಸ್ವಾಗತಾರ್ಹ, ಆದರೆ ಪೂರ್ವ ಸಿದ್ಧತೆ ಇಲ್ಲದೆ ಏಕಾಏಕಿ ನಿರ್ಧಾರ ತೆಗೆದುಕೊಂಡಿರುವುದು ದೇಶದ ರೈತಾಪಿ ಕುಟುಂಬಗಳಿಗೆ ಕಷ್ಟಕರವಾಗಿದೆ. ದೇಶದಲ್ಲಿ 60% ವಿದ್ಯಾವಂತರು ಮಾತ್ರ ಇದ್ದಾರೆ, ಇನ್ನು 40% ಅರಕ್ಷರಸ್ಥರು ಇದ್ದಾರೆ. ಇವರಿಗೆ ಅನ್ನದ ವಹಿವಾಟು ತಿಳಿದಿಲ್ಲ. ಇಂಥವರ ಸಮಸ್ಯೆಗಳನ್ನು ಕೇಳುವವರು ಯಾರು? ನೋಟು ರದ್ದತಿ ಮುಗಿದ ನಂತರವೂ ಮೋದಿ ತಮ್ಮ ಭಾಷಣದಲ್ಲಿ ಬಡವರ ಪರವಾದ ಯೋಜನೆಗಳನ್ನು ಜಾರಿಗೊಳಿಸುತ್ತಾರೆ ಎಂಬ ಆಶಾಭಾವನೆ ಇಟ್ಟುಕೊಂಡಿದ್ದರು. ಅವರ ಭಾಷಣದಲ್ಲಿ ಯಾವುದೇ ಜನಪದ ಯೋಜನೆಗಳು ಇರಲಿಲ್ಲ ಎಂದು ಶಾಸಕ ಬಾದಲ್ಲಿ ಹೊಂಬರಗೌಡ ಕೇಂದ್ರ ಸರ್ಕಾರದ ಮೇಲೆ ಹರಿಹಾಯ್ದರು. ರಾಜ್ಯ ಸರ್ಕಾರ ಅಭಿವೃದ್ಧಿ ಪರ ಯೋಜನೆಗಳನ್ನು ಜಾರಿಗೊಳಿಸಿ ರೈತರ ಹಿತ ಕಾಪಾಡುವಲ್ಲಿ ಮುಂಚೂಣಿಯಲ್ಲಿದೆ. ರೈತರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶೇಷ ಕಾಳಜಿ ಹೊಂದಿದ್ದಾರೆ. ಅಮಾಲಿ ಸಂಘದವರಿಗೆ ಯಾವುದೇ ಸಮಸ್ಯೆಗಳನ್ನು ಈಡೇರಿಸಲು ನಾವು ಬದ್ಧರಾಗಿದ್ದೇವೆ ಎಂದು ಹೇಳಿದರು. ಯಾವುದೇ ಒಂದು ಸಂಘ ರಚನೆಯಾದ ಮೇಲೆ ವರ್ಷಾದ್ಯಂತ ತನ್ನದೇ ಆದ ಕೆಲವು ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಸಂಘದ ವತಿಯಿಂದ ಹಮ್ಮಿಕೊಂಡು ಸಂಘದ ಸದಸ್ಯರಿಗೆ ಅದರ ಲಾಭವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ಮಾದರಿಯ ಸಂಘ ಆಗಿ ಬೆಳೆಯೋಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಸಿಂಧನೂರು ಅಮಾಲರ ಸಂಘ ಹಲವಾರು ವರ್ಷಗಳ ತಮ್ಮ ಅನೇಕ ಸಮಸ್ಯೆಗಳ ಮಧ್ಯೆ ಉತ್ತಮ ರೀತಿಯಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡು ಸದಸ್ಯರಿಗೆ ಅದರ ಲಾಭವನ್ನು ಕೊಡತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರೋದು ಬಹಳ ಸಂತೋಷ, ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಇದರ ಜೊತೆಗೆ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಸೌಲಭ್ಯಗಳನ್ನು ಪಡೆತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರು ಯಾರು ಹಿಂದೆ ಬಿದ್ದಿಲ್ಲ. ಪದಾಧಿಕಾರಿ ಎಲ್ಲರೂ ಕೂಡ ಸಿಗಬೇಕಾದಂಥ ಸೌಲಭ್ಯಗಳನ್ನು ಯಾವ್ಯಾವ ಸಮಯದಲ್ಲಿ ಯಾರಿಂದ ಯಾವ ರೀತಿ ಪಡಿಬೇಕು ಅನ್ನೋ ಚಿಂತನೆಯನ್ನು ಕೂಡ ಆ ಸಂಘ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮತ್ತು ಹೊಸ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಕೂಡ ನಾವೆಲ್ಲ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ನಿನ್ನೆ ದಿನ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬಹಳಷ್ಟು ಒಳ್ಳೆ ಯೋಜನೆಗಳನ್ನು ದೇಶದ ಜನತೆಗೆ ಮತ್ತು ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಕೊಡ್ತಾರೆ ಎಂಬ ಒಂದು ಭಾವನೆಯನ್ನು ಭಾಳಷ್ಟು ಜನ ನಿರೀಕ್ಷೆ ಇಟ್ಟುಕೊಂಡಿದ್ದರು. ಆ ನಿರೀಕ್ಷೆಗೆ ತಕ್ಕಂತೆ ಯೋಜನೆಗಳಾಗಲಿ, ಕಾರ್ಯಕ್ರಮಗಳಾಗಲಿ ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ ಮತ್ತು ಮಧ್ಯಮದ ಜನತೆಯ ಪರವಾಗಿ ಯಾವ ಹೊಸ ಕಾರ್ಯಕ್ರಮ ಏನು ಕಾಣ್ತಾ ಇಲ್ಲ. ವರ್ತಕರ ಸಂಘದ ಅಧ್ಯಕ್ಷ ಬಲ್ಲಂಗೌಡ ಕಾಣಿಗಾಳ್, AIUTC ಮುಖಂಡ DH ಕಂಬಳಿ, ಅಮಲಾರ ಸಂಘದ ಗೌರವಾಧ್ಯಕ್ಷ ವೆಂಕನಗೌಡ ಗದ್ದಟಗಿ, AIUTC ಜಿಲ್ಲಾಧ್ಯಕ್ಷ ಸಂಗಯ್ಯಸ್ವಾಮಿ, ತಾಲೂಕು ಅಧ್ಯಕ್ಷ ಬಾಶುಮಿಯ, ಗಂಜ್ ಗುಮಾಸ್ತರ ಸಂಘದ ಅಧ್ಯಕ್ಷ ಕಲ್ಲಪ್ಪ ಬಾದಾಮಿ, ಲಿಂಗರಾಜ್ ಪಾಟೀಲ್, ನಗರಸಭೆ ಮಾಜಿ ಅಧ್ಯಕ್ಷ ಜಾಫರ್ ಸಾಬ್ ಜಾಗಿರ್ದಾರ್, ತಿಪ್ಪಯ್ಯ ಶೆಟ್ಟಿ, ಸುಲೋಚನ ಮತ್ತಿತರರು ಇದ್ದರು. ದೇಶದ ಬೆನ್ನೆಲುಬು, ಆರ್ಥಿಕ ಸದೃಢತೆಗೆ ಹಾಗೂ 66% ಉದ್ಯೋಗ ಸೃಷ್ಟಿಗೆ ಕಾರಣವಾದ ಕೃಷಿ ಮತ್ತು ಕೃಷಿಕರ ಕನಿಷ್ಠ ನೀಗಿಸುವುದಕ್ಕೆ ಯಾವುದೇ ಸರ್ಕಾರಗಳು ಮುಂದಾಗಿಲ್ಲ. ರೈತರ ಭದ್ರತೆಗಾಗಿ ಕೃಷಿ ನೀತಿ ಜಾರಿಗೆ ತರಬೇಕೆಂದು ಮೇಲುಕೋಟೆಯ ಶಾಸಕ KSI ಪುಟ್ಟಣ್ಣಯ್ಯ ಒತ್ತಾಯಿಸಿದರು. ಸುಕ್ಷೇತ್ರದ ಸಂತೆಕೆಲ್ಲೂರಿನಲ್ಲಿ ಘನಮಠ ಶಿವಯೋಗಿಗಳ 137 ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ದೇಶದಲ್ಲಿ ಆಹಾರ ಭದ್ರತೆ, ಆರ್ಥಿಕ ಭದ್ರತೆ, ಸಾಮಾಜಿಕ ಭದ್ರತೆ, ಕುಟುಂಬ ಭದ್ರತೆ ಸೇರಿದಂತೆ ನೌಕರರಿಗೆ ವೇತನ ಆಯೋಗಗಳು ರಚನೆ ಮಾಡುತ್ತಿರುವ ಸರ್ಕಾರಗಳು ಮತ್ತು ಆಡಳಿತ ನಡೆಸುವ ಅಧಿಕಾರಿಗಳು ಸ್ವಾತಂತ್ರ್ಯ ಸಿಕ್ಕು 6 ಕಳೆದರು, ಇಲ್ಲಿವರೆಗೂ ರೈತರಿಗೆ ಯಾವುದೇ ರೀತಿಯ ಭದ್ರತೆ ನೀಡಲಾಗಿಲ್ಲ. ಹಲವಾರು ವರ್ಷಗಳ ರೈತರ ಕೂಗಾಗಿರುವ ಕೃಷಿ ನೀತಿಯನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು. ಕಳೆದ ವರ್ಷ 1550 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ 600,000 ಜನ ಕೂಲಿಕಾರರು ಮಳೆ ಬೆಳೆಯಿಲ್ಲದೆ ಕುಟುಂಬ ನಿರ್ವಹಣೆಗಾಗಿ ದೂರದ ನಗರ ಪ್ರದೇಶಗಳಿಗೆ ಗುಳೆ ಹೋಗುತ್ತಿದ್ದಾರೆ.
ಅನ್ನ ನೀಡುವ ರೈತರಿಂದ ಕೂಲಿ ಕೆಲಸಕ್ಕಾಗಿ ನಗರ ಪ್ರದೇಶಗಳಲ್ಲಿ ಅಲಿಯುತ್ತಾ ಬೀದಿ ಬೀದಿಯಲ್ಲಿ ಮರಗೆ ಅನ್ನ ಹುಡುಕಿಕೊಳ್ಳುವಂತಾಗಿದೆ. ಇನ್ನು ಅಧಿಕಾರಿಗಳು ತಮ್ಮ ವೇತನಕ್ಕಾಗಿ ಆಯೋಗ ರಚನೆ ಮಾಡುತ್ತವೆ. ಆದರೆ ಅದೇ ರೈತರ ಕಷ್ಟನಷ್ಟ ಕೃಷಿಗೆ ರೈತರ ಸುರಿದ ಹಣ, ಬೆಳೆ ನಷ್ಟವಾಗಿರುವುದು ಕೃಷಿಗಾಗಿ ಬಂಡವಾಳ ಹೂಡಿರುವ ಕುರಿತು ಯಾವುದೇ ಅಧಿಕಾರಿಗಳು ಸರ್ಕಾರಗಳು ಆಯೋಗ ರಚನೆ ಮಾಡಿ ವರದಿ ತಯಾರಿಸುವಂತೆ ಕೆಲಸಕ್ಕೆ ಮುಂದಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ ಜನರ ರಾಜಕಾರಣಿಗಳು ಮಹಿಳೆಯರ ಮಾನ ಮುಚ್ಚುವಂಥ ಬಟ್ಟೆಗಳನ್ನು ಹಾಕಿಕೊಳ್ಳಲು ಕಾರಣರಾದ ಹತ್ತಿ ಬೆಳೆದ ರೈತರು ಸಂಕಷ್ಟದಲ್ಲಿದ್ದರೂ ಸಾಲ ಮಾಡಿ ಆತ್ಮಹತ್ಯೆ ಮಾಡಿಕೊಂಡರೂ ಬೆಲೆ ಇಲ್ಲದಂತಾಗಿದೆ. ಒಬ್ಬ ಅಧಿಕಾರಿ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡರೆ ಸರ್ಕಾರಗಳು ಮತ್ತು ರಾಜಕಾರಣಿಗಳು ಸಾರ್ವಜನಿಕರು ಗಂಭೀರವಾಗಿ ಪರಿಗಣಿಸುತ್ತಾ ವಿಶೇಷ ತನಿಖೆ ಪರಿಹಾರಕ್ಕಾಗಿ ಒತ್ತಾಯಿಸುತ್ತಾರೆ. ಆದರೆ ದೇಶದಲ್ಲಿ 400,000 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡರೂ ಕೇಳುವರಿಲ್ಲದಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರೈತರ ಸಾಲ 35,000 ಕೋಟಿ ಇದೆ. ಸಹಕಾರಿಗಳಲ್ಲಿ 9,000 ಕೋಟಿ ರೂ ಇದೆ. ಸಾಲ ಮಾಡಿದ ರೈತರು ನೇಣು ಹಾಕಿಕೊಳ್ಳುವುದು, ವಿಷ ಕುಡಿಯುವುದು ನಿಂತಿಲ್ಲ. ಆದರೆ ಅದೇ ಬ್ಯಾಂಕ್ಗಳು ಮಧ್ಯ ದೊರೆ ವಿಜಯ ಮಲ್ಲಿಗೆ 9,000 ಕೋಟಿ ರೂ ಸಾಲ ನೀಡಿದೆ. ಆದರೆ ಆತನಿಗೇನೂ ಆಗಿಲ್ಲ. ಇದು ನಮ್ಮ ಸರ್ಕಾರ ಬ್ಯಾಂಕ್ಗಳ ನೀತಿ ಎಂದು ಲೇವಡಿ ಮಾಡಿದರು. ಕೇವಲ ಅಕ್ಷರ ಕಲಿತ ಆಯಸ ಅಧಿಕಾರಿಗಳು ಮಾತ್ರ ದೇಶವನ್ನು ಕಟ್ಟುವುದಕ್ಕಾಗುವುದಿಲ್ಲ. ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್ ಮಾಡುವ ಮತ್ತು ಇಂಡಿಯನ್ ಅಗ್ರಿಕಲ್ಚರ್ ಸೈಂಟಿಸ್ಟ್ಗಳಾದ ರೈತರಿಗೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯವೆಂದು ಸರ್ಕಾರಗಳು ತಿಳಿದುಕೊಳ್ಳಬೇಕು. ರೈತರು 2 IAS ಪದವೀಧರರು ಎಂದು ಶಾಸಕ ಪುಟ್ಟಣಯ್ಯ ಹೇಳಿದರು. ಒಂದು ಸಾರಿ ಭಾರತ ದೇಶದಲ್ಲಿ ಆರ ಕುಸಿದ್ರೆ ನಾವು ಕವಲ್ ಹಾಕಂಡಿ ಈ ಸರ್ಕಾರದ ಮುಂದೆ ಏನಾರು ಮಾಡಿ ನಮಗೆ ರೇಟ್ ಕೊಡಪ್ಪ ಅಂತೆಲ್ಲ ಬಡ್ಕೊಳಕ್ ಬಂದಿರೋದು. ಭಾರತದಲ್ಲಿ ಯಾರು ಹೊಸ್ಕೊಂಡಿರ್ತೇ ಇರ್ತಕ್ಕಂತ ಕೃಷಿ ನೀತಿ ಬೇಕು ಅಂತ ಬಡ್ಕೊಳಕ್ ಬಂದಿರೋದು ನಾವು ಗೊತ್ತೇನ್ರಿ. ಮಾಡ್ಬೇಕು ರೈತರು ಈಗ ನಾನೇ ಒಂದ್ ದಾನಿ ಬರಗಾಲ ಬೆಂಗಳೂರು ಫುಟ್ಪಾತ್ ಇಲ್ಲಿ ಮನೆಯವ್ರೆ ಅಮೆರಿಕಾದಲ್ಲಿ ಮೊನ್ನೆ ಹೋಗಿದ್ದೆ ನಾನು 5 ನಾಯಿನ ಒಂದ್ ನಾಡ್ ಜನ ಬಿಡ್ತಾನೊಬ್ಬ. ನಂದವಾಡಿಗೆ ಮಹಾಂತಲಿಂಗ ಶಿವಾಚಾರ್ಯರು, ಒಳಬಳ್ಳಾರಿಯ ಸಿದ್ದಲಿಂಗ ಸ್ವಾಮಿಗಳು, ಶ್ರೀಮಠದ ಗುರುಬಸವ ಸ್ವಾಮಿಗಳು, ನಂದವಾಡಿಗೆ ಚನ್ನಬಸವ ದೇವರು, ಈಶ್ವರಮಂಟೂರು ಸೇರಿದಂತೆ ವಿವಿಧ ಮಠಾಧೀಶರು, ಶಾಸಕ ಪ್ರತಾಪ್ಗೌಡ ಪಾಟೀಲ್, ಮಾಜಿ ಶಾಸಕ ಬಸನಗೌಡ ಬ್ಯಾಗವಾಟ್, ಶರಣಪ್ಪಗೌಡ ಶಿರ್ವಾ ಸೇರಿದಂತೆ ಮರೇಗೌಡ ಪಾಟೀಲ್, ಘನಮಠದಯ್ಯ ಮಹಾಂತಿನ ಮಠ ಮುಂತಾದವರು ವೇದಿಕೆ ಮೇಲಿದ್ದರು. ಶಿಂದೂರು ತಾಲೂಕಿನ ಅಲಮನೂರು ಗ್ರಾಮದಲ್ಲಿ ಉಡುಗುರು ತಾತನವರ 152ನೇ ಪುಣ್ಯತಿಥಿ ಅದ್ದೂರಿಯಾಗಿ ಆಚರಿಸಲಾಯಿತು. ಉಟುಕಲೂರು ತಾತನವರ ಭಾವಚಿತ್ರವನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಗ್ರಾಮಸ್ಥರು ಭಕ್ತಿಯನ್ನು ಮೆರೆದರು. ಜೊತೆಗೆ ಪೂರ್ವಂತರ ಉಡಪುಗಳು ರೌದ್ರ ಹಾಗೂ ರಮಣೀಯವಾಗಿತ್ತು. ಗ್ರಾಮದ ಮುಖಂಡ ಚನ್ನಬಸಪ್ಪ ರಂಗಾಪುರ್, ಶಿಕ್ಷಕ ಶಿವಬಸಪ್ಪ ತಾತನವರ ಇತಿಹಾಸದ ಕುರಿತಾಗಿ ಮಾತನಾಡಿದರು. ಅವರ 152ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ, ಅಂದರೆ 4ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಈಗ ಪ್ರತಿ ವರ್ಷದ ಪದ್ಧತಿಯಂತೆ ನಾವು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ಇವರ ಪೂರ್ಣ ವಿವರಣೆಯೊಂದಿಗೆ, ಅಂದರೆ ಶ್ರೀ ಗುರುಪಾದಪ್ಪ ಮತ್ತು ಪರಮ್ಮ ಇವರ ದಂಪತಿಗಳ ಉದರದಲ್ಲಿ, ಅಂದರೆ ಅವರಿಗೆ ಮಕ್ಕಳಾಗಿರುವುದಿಲ್ಲ, ಮಕ್ಕಳ ಸಲುವಾಗಿ ಅವರು ಗ್ರಾಮದ ಆರಾಧ್ಯ ದೇವನಾದ ಶ್ರೀ ಬಸವೇಶ್ವರನಲ್ಲಿ ಧ್ಯಾನಿಸಿಕೊಂಡು ಬಸವೇಶ್ವರನಲ್ಲಿ ಭಕ್ತಿ ಇಟ್ಟುಕೊಂಡು ಬಸವೇಶ್ವರನಲ್ಲಿ ಮಕ್ಕಳ ಸಂಕಲ್ಪವನ್ನು ಮಾಡಿಕೊಂಡು ಬಸವೇಶ್ವರನ ಕೃಪಾಶೀರ್ವಾದದಂತಿಗೆ ಅವರಿಗೆ 1788ನೇ ಇಸವಿಯಲ್ಲಿ
ಒಂದು ಗಂಡು ಮಗು ಜನಿಸುತ್ತದೆ. ಆ ಗಂಡು ಮಗುವೇ ಶ್ರೀ ಬಸವಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು. ಅವರು 12ನೇ ವರ್ಷದ ತನಕ ಇದೇ ಅಲುಬ್ನೂರು ಗ್ರಾಮದಲ್ಲಿ ಈ ಕಂಬಾಳಿ ಮಠದಲ್ಲಿ ಇರುತ್ತಾರೆ. ತದನಂತರ ಊರಿನ ಒಂದು ಮಠಗಳ ವ್ಯಾಜ್ಯದಿಂದ ಅವರು 12ನೇ ವಯಸ್ಸಿನಲ್ಲಿ ಊರನ್ನು ಬಿಟ್ಟು ಛೇದಿಸಿ ಅಂಕಲಿಗೆ ಹೋಗುತ್ತಾರೆ, ಬೆಳಗಾವಿ ಜಿಲ್ಲಾ ಅಂಕಲಿಗೆ. ಅಲ್ಲಿ ಅಡವಿಸಿದ್ದರ ಮಠದಲ್ಲಿ ಗುರುಕೃಪೆಗೆ ಪಾತ್ರರಾಗಿ 12 ವರ್ಷಗಳ ಪರ್ಯಂತರ ಗುರು ಸೇವೆಗೈದು ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡು ಗುರು ಕೊಟ್ಟಂಥ ಒಂದು ಕಾಯಿಯನ್ನು ತೆಗೆದುಕೊಂಡು ಬಂದು ಸಿಂಧನೂರಿನಲ್ಲಿ ಬಂದು, ಅಂದರೆ ಬಸವಂತರಾಯ ಗೌಡರ ತಂದೆಯವರಾದಂಥ ಮಲ್ಕಾ ರಾಜೇಂದ್ರ ಗೌಡರ ಅವರ ಮನೆಯಲ್ಲಿ ವಸತಿ ಇದ್ದು ಅವರ ಶಿಷ್ಯರೊಂದಿಗೆ ಮಲ್ಕಾ ರಾಜೇಂದ್ರ ಗೌಡರೊಂದಿಗೆ ಈ ಆ ಕಾಯಿಯನ್ನು ಇಲ್ಲಿ ಕೊಟ್ಟು ಕಳಿಸಿದ್ದಾರೆ. ಆ ಕಾಯಿಯು ಮತ್ತು ಲಿಂಗ ರೂಪದಲ್ಲಿ ಇಲ್ಲಿ ಆಚರಣೆಗೊಳ್ಳುವುದು. ಅವರು 82ನೇ ವಯಸ್ಸಲ್ಲಿ ಲಿಂಗೈಕ್ಯರಾಗಿದ್ದಾರೆ. ಉಟಗನೂರು ಗ್ರಾಮದಲ್ಲಿ ನಮ್ಮೂರನ್ನು ತ್ಯಜಿಸಿದ ನಂತರ ಅವರ ಮಠವನ್ನು ನಾವು ಜೀರ್ಣೋದ್ಧಾರ ಮಾಡಿ ಭಕ್ತರ ಎಲ್ಲ ಒಂದು ತಾತನವರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮವನ್ನು ಈ 4 ವರ್ಷಗಳಿಗೆ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ದಿನ ಬೆಳಗ್ಗೆ ಒಂದು ರುದ್ರಾಭಿಷೇಕ, ಬಿಲ್ವಾರ್ಚನೆ, ನಂತರ ಕಳಸಗಳನ್ನು ತೆಗೆದುಕೊಂಡು ಗಂಗೆ ಸ್ಥಳಕ್ಕೆ ಹೋಗಿ ಮತ್ತು ಕಾಶಿ ಒಂದು ವೀರಕಾಶಿಯೊಂದಿಗೆ ಈ ಒಂದು ಕಳಸಾರೋಹಣ ಶ್ರೀ ಮರಿ ಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳ ಅಮೃತಾಸ್ತ್ರದಿಂದ ಕಳಸಾರೋಹಣವೂ ಸಹ ನೆರವೇರಿಸಲಾಗಿದೆ. ಈ ಒಂದು ಗ್ರಾಮದಲ್ಲಿ ಈ ತಾತನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ನಂತರ ಈ ಒಂದು ನಮ್ಮ ಗ್ರಾಮ ಸುಭಿಕ್ಷೆಯಿಂದ ಮತ್ತು ಯಾವುದೇ ತೊಂದರೆ ಚಿಂತೆ ಇಲ್ಲದೆ 152ನೇ ಪುಣ್ಯ ಸ್ಮರಣೆ ಸಂಸ್ಮರಣೆ ಶುಭ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಹೆಮ್ಮೆ ಅನಿಸುತ್ತೆ. ಈ ಒಂದು ನಮ್ಮ ಈ ಮಠವನ್ನು ಪೂಜ್ಯರ ಒಂದು ನೇತೃತ್ವದಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಉಡುನೂರು ತಾತನವರ ಒಂದು ಶುಭಾಶೀರ್ವಾದ ಮತ್ತು ನಮ್ಮ ಆರಾಧ್ಯದೇವ ಬಸವೇಶ್ವರರ ಈ ಒಂದು ಶುಭಾಶೀರ್ವಾದದೊಂದಿಗೆ ನಿಜಕ್ಕೂ ಕೂಡ ಹೆಮ್ಮೆ ಅನಿಸುತ್ತೆ. ಈ ಒಂದು ನಮ್ಮ ಗ್ರಾಮ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳವರು ಕೂಡ ಈ ಬೆಳೆ ಮತ್ತು ಎಲ್ಲ ಸುಖ ಶಾಂತಿ ನೆಮ್ಮದಿ ನೆರೆಸಿದೆ. ಆ ನಿಟ್ಟಿನಲ್ಲಿ ಈ ಭಗವಂತನ ಕೃಪಾಶೀರ್ವಾದವೇ ಕಾರಣ ಅನ್ನುವಂಥ ಒಂದು ಸದಾಶಯಗಳೊಂದಿಗೆ ಈ ಒಂದು ಭಗವಂತ ನಮ್ಮೆಲ್ಲರಿಗೆ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಕೊಡುವುದರ ಮೂಲಕ ಎಲ್ಲರೂ ಕೂಡ ಸುಖಶಾಂತಿಯಿಂದ ಬಾಳಲಿ ಅಂತೇಳಿ. ಈ ಸಂದರ್ಭದಲ್ಲಿ ಚನ್ನಯ್ಯ ಸ್ವಾಮಿ, ಚನ್ನಬಸವ ಪೇಟೆಗೌಡ, ಜಿ ಎಸ್ ಶಂಕರಯ್ಯ ಸ್ವಾಮಿ, ಎನ್ ಅಮರೀಶ್, ಮಹಾಂತೇಶ್, ವೀರಭದ್ರಪ್ಪ, ಪಂಪಾಪತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ನಗರದ ಕನಕದಾಸ್ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಆಶಾಕಿರಣ ಅನಾಥಾಶ್ರಮದ ಮಕ್ಕಳೊಂದಿಗೆ ಹೊಸ ವರ್ಷದ ಆಚರಣೆಯನ್ನು ಸಡಗರ ಸಂಭ್ರಮದಿಂದ ಮಾಡಿದರು. ಈ ಸಂದರ್ಭದಲ್ಲಿ ಪ್ರಾಚಾರ್ಯ ತಿರುಪತಿ ವಡಿಕೆ ಮಾತನಾಡಿ, ಹೊಸ ವರ್ಷವನ್ನು ಸಂಭ್ರಮದಿಂದ ಆಚರಿಸಿಕೊಳ್ಳುತ್ತಿದ್ದೇವೆ. ವಿದೇಶಿ ಸಂಸ್ಕೃತಿಯನ್ನು ಮೈಗೂಡಿಸಿಕೊಳ್ಳುತ್ತಿರುವ ನಾವುಗಳು ನಮ್ಮ ಸಂಸ್ಕೃತಿಯನ್ನು ಮರೆಯಬಾರದು. ಇಂತಹ ಅನಾಥ ಮಕ್ಕಳ ಹಾಗೂ ಬುದ್ಧಿವಂತ ಮಕ್ಕಳ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೊಸ ವರ್ಷ ಸಂಭ್ರಮ ಆಚರಿಸಿಕೊಳ್ಳುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ಮಹಾವಿದ್ಯಾಲಯ ಇವತ್ತು ನಿಮ್ಮೊಂದಿಗೆ 2017 ಹೊಸ ವರ್ಷವನ್ನು ನಿಮ್ಮ ಜೊತೆಗೆ ಬರಮಾಡಿಕೊಂಡಿರತಕ್ಕಂಥದ್ದು ನಿಜವಾಗಲೂ ಕೂಡ ನಮ್ಮ ಸದೈವ ಅಂತ ಇವತ್ತು ನಾವು ಭಾವಿಸ್ತೀವಿ. ಈ ಒಂದು ಹೊಸ ವರ್ಷವನ್ನು ಇಲ್ಲೇ ಆಚರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯವಾಗಿ ನಮ್ಮ ಏನು ಕನಕದಾಸ ಪದವಿ ಕಾಲೇಜಿನ ವಿದ್ಯಾರ್ಥಿ ಒಕ್ಕೂಟ ಏನಿದೆಯಲ್ಲ, ಆ ಕ್ರಿಯಾಶೀಲ ವಿದ್ಯಾರ್ಥಿ ಒಕ್ಕೂಟ ಈ ನಿರ್ಧಾರ ತೆಗೆದುಕೊಳ್ಳೋರ ಜೊತೆಗೆ ಹಾಗೂ ನಮ್ಮ ಕ್ರಿಯಾಶೀಲ ಉಪನ್ಯಾಸಕ ವರ್ಗದವರು ಕೂಡ ಈ ಒಂದು ವರ್ಷವನ್ನು ನಾವು ಈ ವಿದ್ಯಾರ್ಥಿ ಕಳೆಯೋಣ ಸರ್ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ನಾ ತುಂಬ ಮನಸ್ಸಿನಿಂದ ಆಯಿತು, ನಾವು ಅಲ್ಲಿಗೆ ಹೋಗಿ ಈ ವರ್ಷವನ್ನು ಆಚರಣೆ ಮಾಡೋಣ ಅನ್ನುವಂಥ ನಿಟ್ಟಲ್ಲಿ ಇವತ್ತು ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೀವಿ. ನಿಜವಾಗಲೂ ಕೂಡ ನಿಮ್ಮ ಬಗ್ಗೆ ಹೇಳಬೇಕಾಯ್ತಂದರೆ ನೀವು ಯಾರು ಅನಾಥರಲ್ಲ, ನಿಮ್ಮೊಂದಿಗೆ ಇವತ್ತು ನಾವಿದ್ದೇವೆ. ಅನಾಥರು ಯಾರು ಯಾರು ಅನಾಥರು ಅಂತಂದರೆ ವಿದ್ಯೆ ಸಂಸ್ಕೃತಿ ನಾಗರಿಕತೆಯನ್ನು ಯಾರು ತಿಳಿದಿರೋದಿಲ್ವೋ ಅವರು ಅನಾಗರಿಕರು ಅಥವಾ ಅವರು ಅನಾಥರು. ನಾವೆಲ್ಲ ಇದ್ದೂ ಕೂಡ ಅವೆಲ್ಲವನ್ನು ಕಳ್ಕೊಂಡ್ರೆ ನಿಜವಾಗ್ಲೂ ಕೂಡ ಅವರು ಅವಾಗ ಅನಾಥರಾಗ್ತಾರೆ. ಆ ನಿಟ್ಟಿನಲ್ಲಿ ಮಕ್ಕಳೇ ನಿಜವಾಗಲೂ ಕೂಡ ನೀವು ಯಾರೂ ಆ ಭಾವನೆಯನ್ನು ತಾಳ್ಬೇಡ್ರಿ. ನಿಮ್ಮ ಜೊತೆಗೆ ನಾವು ಇದ್ದೀವಿ, ನಿಮ್ಮ ಕಷ್ಟ ಸುಖಗಳಿಗೆ ನಾವು ಆಗ್ತೀವಿ. ನಿಮ್ಮ ಏನೇ ಸಹಾಯ ಸಹಕಾರ ಇದ್ದರೂ ಕೂಡ ನಮಗೆ ಹೇಳ್ರಿ, ನಮ್ಮ ಸಾಧ್ಯದಷ್ಟು ನಿಮಗೆ ಸಹಾಯವನ್ನು ಮಾಡೇ ಮಾಡ್ತೀವಿ ನಾವು ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು. ಆಗ ನಿಜವಾಗಲೂ ಕೂಡ ಈ ಒಂದು ಅನಾಥ ಮಕ್ಕಳ ಶಾಲೆಯನ್ನು ನಡೆಸತಕ್ಕಂಥ
ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಆ ಭಾವನೆಯನ್ನು ನಿಮ್ಮಿಂದ ದೂರವಾಗಿಸಿದ್ದಾರೆ. ನಿಜವಾಗಲೂ ಕೂಡ ಅವರು ಅವರೇ ನಿಮ್ಮ ತಂದೆ ತಾಯಿಗಳು, ನಿಮ್ಮ ಬೇಕಿ ಬೇಡಿಕೆಗಳನ್ನು ಇವತ್ತು ಅವರೇ ನಿಭಾಯಿಸ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ತಂದೆ ತಾಯಿಗಳು ಇಲ್ಲ, ಬಂಧು ಬಾಂಧವರು ಇಲ್ಲ ಅನ್ನುವಂಥ ಕೊರಗಿನಿಂದ ಜೀವನ ಸಾಗಿಸ್ಬೇಡ್ರಿ. ನೀವೇನಾದರೂ ಕೂಡ ಈ ಶಾಲೆಯಿಂದ ಒಂದು ಉನ್ನತವಾಗಿರ್ತಕ್ಕಂಥ ಸಾಧನೆಯನ್ನು ನೀವು ಮಾಡಬೇಕು, ಇಡೀ ದೇಶನೇ ನಿಮ್ಮತ್ತ ತಿರುಗಿ ನೋಡಬೇಕು ಅಂತ ಒಂದು ಉದಾತ್ತ ವ್ಯಕ್ತಿತ್ವವನ್ನು ತಾವೆಲ್ಲರೂ ಕೂಡ ಬೆಳೆಸ್ಕೊಳ್ರಿ. ಉಪನ್ಯಾಸಕ ಡಾಕ್ಟರ್ ಹುಷೇನಪ್ಪ ಅಮರಾಪುರ್ ಮಾತನಾಡಿದರು. ದುರ್ಬಲರ ಅವರ ಸೇವೆಯನ್ನು ಮಾಡೋದ್ರ ಮುಖಾಂತರ ನಿನಗೆ ದೇವರನ್ನು ಕಾಣ್ತಾನೆ. ಎಲ್ಲಿ ಗುಡಿ ಗುಂಡಾರ ಮಸೀದಿ ಚರ್ಚ್ಗಳಲ್ಲಿ ಎಲ್ಲಿ ಹೋಗಿ ಹುಡುಕಾಡಿದ್ರು ಕೂಡ ನಿನಗೆ ದೇವರು ಕಾಣೋದಿಲ್ಲ. ಹಾಗಾಗಿ ನಾವು ಇವತ್ತು ಅನಾಥಾಶ್ರಮ ಬಡ ಮಕ್ಕಳ ಶಾಲೆಗೆ ಬಂದಿರೋದು ಉದ್ದೇಶ ಇಷ್ಟೇ. ನಾವು ಮಕ್ಕಳನ್ನು ನೋಡಕ್ಕೆ ಬಂದಿಲ್ಲ, ಆ ಮಕ್ಕಳಲ್ಲಿ ದೇವರಿದ್ದಾನೆ ಅನ್ನುವಂಥ ಒಂದು ಕಾರಣದಿಂದ ಆ ಮಕ್ಕಳನ್ನು ನಾವು ನೋಡಕ್ಕೆ ಬಂದಿದ್ದೀವಿ. ಅಂತಹ ದೇವರಿಗೆ ಸಮಾನವಾಗಿರುವಂತಹ ಮಕ್ಕಳನ್ನು ನಾವು ಈ ಸಂದರ್ಭದಲ್ಲಿ ಅವ್ರ ಜೊತೆಗೆ ಆ ಒಂದು ಕ್ಷಣ ಕಳೆದು ಅವರ ಜೊತೆಗೆ ವಿಚಾರವನ್ನು ಹಂಚಿಕೊಂಡು ನಮ್ಮಲ್ಲಿರುವಂತಹ ಏನೋ ಒಂದು ಹೊಸ ಚೈತನ್ಯವನ್ನು ಹುಟ್ಟಾಕಿಕೊಳ್ಬೇಕನ್ನುವಂಥ ಒಂದು ಉದ್ದೇಶದಿಂದ ಈ ಮಕ್ಕಳ ಶಾಲೆಗೆ ನಾವು ಬಂದಿದ್ದೀವಿ. ಹಾಗಾಗಿ ಇಂಥ ಒಂದು ಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಗೆಳೆಯರಾಗಿರುವಂತಹ ಮತ್ತು ಮುಖ್ಯ ಗುರುಗಳಾಗಿರುವಂತಹ ಮೋನೇಶ್ ಸರ್ ಅವರೇ ಹಾಗೂ ನಮ್ಮ ಕಾಲೇಜಿನ ಕ್ರಿಯಾಶೀಲ ಪ್ರಾಂಶುಪಾಲರಾಗಿರುವಂತಹ ತಿರುಪತಿ ವರ್ಗಿ ಗುಡೂರು ಸರ್ ಅವರೇ, ರಾಜ್ಯಶಾಸ್ತ್ರ ಉಪನ್ಯಾಸಕರ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಬಸವರಾಜ್ ಕಡದಡ್ಡಿ ಅವರೇ, ವಾಣಿಜ್ಯಶಾಸ್ತ್ರ ಉಪನ್ಯಾಸ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಸುರೇಶ್ ಬೂಳೂರು ಅವರೇ, ಗೆಳೆಯರಾದ ವೀರೇಶ್ ಕನ್ನಾರಿ ಅವರೇ, ಬಸಪ್ಪ ಭಾರ್ಗಿಯರವರೇ ಹಾಗೂ ನೆಚ್ಚಿನ ಎಲ್ಲ ವೃತ್ತಿ ಬಾಂಧವರೇ, ಮುಖ್ಯವಾಗಿ ಕೇಂದ್ರ ಬಿಂದು ಆಗಿರುವಂಥ ಕಾರ್ಯಕ್ರಮದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಜಗತ್ತು ಸಂಸ್ಕೃತಿಯಿಂದ ಬಹುದೂರ ಸರಿಯುವಂಥ ಇಂದಿನ ಸಂದರ್ಭದಲ್ಲಿ ನಾವೇನೋ ಸಂಸ್ಕೃತಿಗೆ ಹತ್ತಿರವಾಗಬೇಕೆನ್ನುವಂಥ ಒಂದು ಆಶಯದಾಯಕ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ನಾವಿಲ್ಲಿ ಈ ಒಂದು ಶಾಲೆಗೆ ಬಂದಿದ್ದೀವಿ. ನಾವು ಕಲಿತಿರುವಂತಹ ವಿದ್ಯೆಯನ್ನು ಮತ್ತೊಬ್ಬರಿಗೆ ಹಂಚುವುದರ ಮುಖಾಂತರ, ಮತ್ತೊಬ್ಬರಲ್ಲಿರುವಂತಹ ಪ್ರತಿಭೆಯನ್ನು ನಾವು ಹಂಚಿಕೊಳ್ಳೋದ್ರ ಮುಖಾಂತರ ಅದರಲ್ಲಿ ಬಾಂಧವ್ಯ ಮತ್ತು ಕೌಟುಂಬಿಕವಾಗಿರುವಂತಹ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕಿರುವಂತಹ ಆಶೆ ನಮ್ಮ ಸಂಸ್ಥೆ ಇದೆ. ಆ ಒಂದು ನಿಟ್ಟಿನಲ್ಲಿ ಸರ್ವರಿಗೂ ಕೂಡ ಆಶ್ರಯವನ್ನು ಕೊಡ್ತಾ ಯಾರೇ ಬಂದರೂ ಕೂಡ ಇಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗ್ರಿ ಅನ್ನುವಂಥ ಒಂದು ಉದಾರವಾದ ಮನೋಭಾವವನ್ನು ಹಂಚಿಕೊಳ್ಳುತ್ತಾ ಮೊಟ್ಟ ಮೊದಲ ಬಾರಿಗೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರುವಂತಹ ಸಂಸ್ಥಾಪಕರಿಗೆ ನಾವೆಲ್ಲರೂ ಕೂಡ ಎಷ್ಟು ಅಭಿನಂದನೆಗಳು ಸಲ್ಲಿಸಿದರೂ ಕೂಡ ಈ ಸಂದರ್ಭದಲ್ಲಿ ಸಾಕಾಗೋದಿಲ್ಲ ಅನ್ನುವಂಥ ಮಾತು. ತಮ್ಮ ಜೀವನವನ್ನೇ ತಮ್ಮ ಬದುಕನ್ನೇ ಇದಕ್ಕೆ ಮೀಸಲಾಗಿಸಿರುವಂತಹ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಬಸವರಾಜ್ ಕಡದಡ್ಡಿ, ಮಹೇಶ್ವರಿ, ಈಶ್ವರಿ, ಸುರೇಶ್ ಮುಳ್ಳೂರ್, ಮೈಬು, ಜಿ ಎಸ್ ಬಸಪ್ಪ ಬಾರ್ಕೇರ್, ಕಾಸಿಂ ಖುರೇಶಿ, ಅನಾಥಾಶ್ರಮ ಸಂಸ್ಥೆ ಅಧ್ಯಕ್ಷ ಚಂದ್ರಪ್ಪ ಪೊಲೀಸ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಕೊರಮ ಸಮಾಜದ ನೂತನ ಅಧ್ಯಕ್ಷ ಕೆಎಸ್ ಮರಿಯಪ್ಪ ಹೇಳಿದರು. ನಗರದ ಜನತಾ ಕಾಲೋನಿಯಲ್ಲಿರುವ ಕೊರಮ ಸಮಾಜದ ಸಮುದಾಯ ಭವನದಲ್ಲಿ ನಡೆದ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಅವರು ಮಾತನಾಡಿದರು. ನೂಲಿ ಚೆನ್ನೈದವರು ಕಾಯಕಿಗಳಾಗಿದ್ದರು, ಅವರಂತೆ ಸಮಾಜ ಬಾಂಧವರು ಕಾಯಕವನ್ನು ನಂಬಿ ಜೀವನ ರೂಪಿಸಿಕೊಳ್ಳಬೇಕು, ಇತರ ಸಮಾಜದವರೊಂದಿಗೆ ಪ್ರೀತಿ ವಿಶ್ವಾಸ ಸೌಹಾರ್ದದಿಂದ ಕೂಡಿ ಬಾಳಬೇಕೆಂದು ಕರೆ ನೀಡಿದರು. ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಉತ್ತಮ ಶಿಕ್ಷಣ ಕೊಡಿಸಬೇಕು, ಅಲ್ಲದೆ ಯುವಕರು ದುಶ್ಚಟಗಳಿಂದ ದೂರವಿದ್ದು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಬೇಕು. ನೂತನ ಪದಾಧಿಕಾರಿಗಳು ಕೊರವ ಸಮಾಜ ಬಾಂಧವರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಸಂಘವನ್ನು ಸಂಘಟಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕೆಂದು ಹೇಳಿದರು. ಕೊರವ ಸಮಾಜ ತಾಲೂಕು ಘಟಕಕ್ಕೆ ಸಂಗಪ್ಪ ಜಾಧವ್, ಗೌರವ ಅಧ್ಯಕ್ಷ ಕೆ ಎಸ್ ಮರಿಯಪ್ಪ, ಅಧ್ಯಕ್ಷ ಬಾಲಪ್ಪ ಮನ್ನಾಪುರ್, ಉಪಾಧ್ಯಕ್ಷ ಎಚ್ ವೀರೇಶ್, ಪ್ರಧಾನ ಕಾರ್ಯದರ್ಶಿ ಹನುಮಂತ ಕಾರ್ಲಕುಂಟಿ, ಕಾರ್ಯದರ್ಶಿ ಸಣ್ಣಸಾಮಣ್ಣ ತಾವರ್ಗೇರ, ಸಂಘಟನಾ ಕಾರ್ಯದರ್ಶಿ ಬಳ್ಳಾರಪ್ಪ, ಕಾರ್ಯಾಧ್ಯಕ್ಷ ಮರಿಯಪ್ಪ ತುರುಡಗಿ, ರವಿರಾಮ್ ತಾಳ್, ಶಿವರಾಮ್ ತಾಳ್, ಬುಟ್ಟಪ್ಪ, ಉಲ್ಗಪ್ಪ ಬಳ್ಳಾರಿ ಸದಸ್ಯರಾಗಿ ಆಯ್ಕೆಯಾದರು. ಭಾರತೀಯ ಜನತಾ ಪಕ್ಷದ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಿಧನರಾಗಿದ್ದಾರೆ. ಅವರಿಗೆ 40 ವರ್ಷ ವಯಸ್ಸಾಗಿತ್ತು. ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆಗೆ ಶ್ರಮಿಸಿದ್ದರು. ಸದಾ ಸನ್ಮುಖಿಯಾಗಿ ಪಕ್ಷದ ಯಾವುದೇ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಜನಪ್ರಿಯರಾಗಿದ್ದರು. ಕಳೆದ ತಿಂಗಳಿಂದ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಉಸಿರಾಟದ ತೊಂದರೆಯಿಂದಾಗಿ ಸೋಮವಾರ ಸಂಜೆ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮಂಗಳವಾರ ಶೆನ್ನೂರಿನಲ್ಲಿ ಅವರ ಅಂತ್ಯಕ್ರಿಯೆ ನಡೆಯಿತು. ಶ್ರೀನಿವಾಸ್ ನಿಧನಕ್ಕೆ ಕೊಪ್ಪಳ ಸಂಸದ ಸಂಗಣ್ಣ ಕರಡಿ, ರೈಲ್ವೆ ಬಳಕೆದಾರ ಸಲಹಾ ಸಮಿತಿ ಸದಸ್ಯ ಕೊಲ್ಲ ಶೇಷಗರಾವ್, ಬಿಜೆಪಿ ತಾಲೂಕು ಅಧ್ಯಕ್ಷ ಅಮರೇಗೌಡ ವಿರುಪಾಪುರ್,
ನಗರ ಘಟಕದ ಅಧ್ಯಕ್ಷ ಯಡಿಯೂರಪ್ಪ, ಮುಖಂಡ ರಾಜಶೇಖರ್ ಪಾಟೀಲ್, ಎಂ ದೊಡ್ಡ ಬಸವರಾಜ್, ದೇವೇಂದ್ರ ಪ್ಯಾಪಾಲ್ ಪರ್ವಿ, ಮಧ್ವರಾಜ್ ಆಚಾರ್ಯ, ಸುಬ್ಬರಾವ್ ಸೇರಿದಂತೆ ಬಿಜೆಪಿ ವಿವಿಧ ಘಟಕಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಸಂತಾಪ ಸೂಚಿಸಿದ್ದಾರೆ. ಮಾನಸಿಕ ಮತ್ತು ದೈಹಿಕ ಚೈತನ್ಯ ಹೆಚ್ಚಿಸುವ ಶಕ್ತಿ ಜಾನಪದ ಸಾಹಿತ್ಯಕ್ಕಿದೆ ಎಂದು ಶಾಸಕ ಅಂಪಯ್ಯ ನಾಯ್ಕ ಹೇಳಿದರು. ಮನ್ವಿ ಪಟ್ಟಣದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ನಡೆದ ಕನ್ನಡ ಜಾನಪದ ಪರಿಷತ್ತಿನ ತಾಲೂಕು ಘಟಕದ ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಾಹಿತ್ಯ ತಾಯಿ ಬೇರಾಗಿರುವ ಜನಪದ ಸಾಹಿತ್ಯ ಉಳಿಯಬೇಕಾದರೆ ಯುವಕರು ಮತ್ತು ಮಕ್ಕಳು ಆಸಕ್ತಿ ಬೆಳೆಸಿಕೊಳ್ಳಬೇಕೆಂದರು. ಜಾನಪದ ಹಾಡುಗಳಿಂದ ಜೀವನ ವಿವಿಧ ಮಗ್ಗುಲುಗಳನ್ನು ಅರಿತುಕೊಳ್ಳಬಹುದು. ಕೃಷಿ, ಕುಟ್ಟುವ, ಬೀಸುವ, ಸಂತಿಪದ, ಸುಗಾನ ಪದಗಳು ತಮ್ಮ ಬಾಲ್ಯ ದಿನಗಳಲ್ಲಿ ಆಸಕ್ತಿಯಿಂದ ಕೇಳುತ್ತಿದ್ದೆವು. ಬಯಲಾಟಗಳು ನೋಡಲು ಮುಂಚಿತವಾಗಿ ಹಸಿಗೆ ಹಾಕಿ ಜಾಗವನ್ನು ಕಾಯ್ದಿರಿಸುತ್ತಿದ್ದೆವು ಎಂದ ಅವರು, ಇಂದು ಟಿವಿ ಮೊಬೈಲ್ಗಳಿಂದಾಗಿ ಜಾನಪದ ಸೇರಿದಂತೆ ಸಾಹಿತ್ಯ ಕ್ಷೇತ್ರಕ್ಕೆ ಧಕ್ಕೆ ಉಂಟಾಗಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ತಾಯಪ್ಪ ಬಿ ಹೊಸೂರ್ ಮಾತನಾಡಿ, ಕನ್ನಡ ಜಾನಪದ ಪರಿಷತ್ತಿನಿಂದ ಜನಪದ ಕಲಾವಿದರನ್ನು ಗುರುತಿಸುವ ಕೆಲಸ ಮಾಡಲಾಗುವುದು. ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿರುವ ಜಾನಪದ ಕಲಾವಿದರಿಗೆ ವೇದಿಕೆ ಕಲ್ಪಿಸುವ ಮೂಲಕ ಪ್ರೋತ್ಸಾಹಿಸಲಾಗುವುದು. ಜಾನಪದ ಸಾಹಿತ್ಯ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಘಟಕದಿಂದ ವಿವಿಧ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕನ್ನಡ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಶರಣಪ್ಪ ಗೋನಾಳ್, ಪುರಸಭೆ ಅಧ್ಯಕ್ಷ ಶಾರದಾ ಕಬೇರ್, ತಾಲೂಕು ಪಂಚಾಯತ್ ಅಧ್ಯಕ್ಷ ಶರಣಮ್ಮ ಮುದಿಗೌಡ್, ಪುರಸಭೆ ಸದಸ್ಯ ಸರ್ಜಿಲ್ ಸಾಬ್, ರಾಯಚೂರು ತಾಲೂಕು ಅಧ್ಯಕ್ಷ ದಂಡಪ್ಪ ಬಿರಾದಾರ್, ನಿವೃತ್ತ ದಂಡಾಧಿಕಾರಿ ರಮೇಶ್ ಮಿಶ್ರಾ, ತಾಲೂಕು ಘಟಕದ ಉಪಾಧ್ಯಕ್ಷ ಕೆ ಇ ನರಸಿಂಹ, ಪದಾಧಿಕಾರಿಗಳಾದ ಬಸವರಾಜ್ ಭೋಗಾವತಿ, ಪಿ ರವಿಕುಮಾರ್, ಶಾಂತಾ ಬಳಗೇರ್, ಗಾಯತ್ರಿ ರವಿಕುಮಾರ್ ಪಾಟೀಲ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ ಬಂಗಾಲಿ ನಿವಾಸಿಗಳಿಗೆ ಕೇಂದ್ರ ಸರ್ಕಾರದ ಹೊಸ ವರ್ಷಕ್ಕೆ ಪೌರತ್ವದ ಉಡುಗೊರೆ, ಸಂಸದ ಕರಡಿ ಸಂಗಣ್ಣ. ನೋಟ್ ರದ್ದತಿಯಿಂದ ರೈತರಿಗೆ, ಬಡ ಕುಟುಂಬಗಳಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ತೊಂದರೆ, ಶಾಸಕ ಬಾದರ್ಲಿ ಅಂಪನಗೌಡ. ಕೃಷಿ ಮತ್ತು ಕೃಷಿಕರ ಕಷ್ಟ ನೀಗಿಸುವುದಕ್ಕೆ ಯಾವುದೇ ಸರ್ಕಾರ ಮುಂದಾಗುತ್ತಿಲ್ಲ, ಶಾಸಕ ಕೆಎಸ್ ಪುಟ್ಟಣಯ್ಯ. ಅಲಬ್ನೂರು ಗ್ರಾಮದಲ್ಲಿ ಹುಟ್ಟುಗುರು ತಾತವರ 152ನೇ ಪುಣ್ಯತಿಥಿ ಅದ್ಧೂರಿಯಾಗಿ ಆಚರಣೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ಶರಣುಪಾ ಹಿರೇಭಟ್.